नमस्कार न्यूज 18 कन्नड डिजिटल स्वागत नानु लोहित शिरो न्यूज 18 चिक्कोडी जिला वार्तिकार आता यूट्यूब न सूपर स्टार उत्तर कर्नाटक उत्तर कर्नाटक शैलिया जानपद गीते हाड़ोद्र मूलक तनदे फैन बेस बेळेसिकोंडु इवत्तु चित्ररंगदल्लि हीरो कूड आगोके होरटिद्द आदरे आत माडिद ओंदु केलसदिंद आत इवत्तु ओंदु रीति रौडी रीति वर्तने माड्ता इद्दाने ಒಂದು ರೀತಿ ಆತ ಇವತ್ತು ನಿಜ ಜೀವನದಲ್ಲಿ ವಿಲನ್ ಆಗಿದ್ದಾನೆ ಅಂತ ಹೇಳ್ಬೋದು. ಯಾರು ಆ ವಿಲನ್, ಯಾರು ಆ ಹೀರೋ ಆಗಿರ್ತಕ್ಕಂತ ಹೀರೋ ಆಗಲು ಹೊರಟಿರ್ತಕ್ಕಂಥ ವ್ಯಕ್ತಿ ಇವತ್ತು ವಿಲನ್ ಆಗಿದ್ದೆ, ಏಕೆ ಏನಾಗಿದೆ ಅನ್ನೋದ್ರ ಕುರಿತು ಈ ಒಂದು ಡಿಜಿಟಲ್ ಕಂಟೆಂಟ್ ಅಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲನೇ ಬಾರಿ ಭೇಟಿಯನ್ನು ಕೊಡ್ತಾ ಇದ್ರೆ ನಮ್ಮ ನ್ಯೂಸ್ 18 ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಬಹುಶಃ ಯೂಟ್ಯೂಬ್ ಜಗತ್ತಲ್ಲಿ ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ನಾ ಡ್ರೈವರ್ ಹಾಡ್ ಕೇಳಿರ್ತಕ್ಕಂಥ ವ್ಯಕ್ತಿ ಇಲ್ಲವೇ ಇಲ್ಲ ಅಂತ ಅನಿಸುತ್ತೆ. ಇತ್ತೀಚಿನ ದಿನಗಳಲ್ಲಿ ಸುಮಾರು 25 ಮಿಲಿಯನ್ಗಳಷ್ಟು ವ್ಯೂಸ್ಗಳನ್ನು ಪಡ್ಕೊಂಡು ಅತಿ ಹೆಚ್ಚು ವೀಕ್ಷಣೆ ಕಂಡಿರತಕ್ಕಂಥ ಆ ಒಂದು ಹಾಡು, ಆ ಹಾಡು ಹಾಡಿರ್ತಕ್ಕಂಥ ಗಾಯಕ ಮತ್ತು ಯಾರಲ್ಲ, ಮಾಳು ನಿಪ್ನಾಳ್. ಸೊ ಇವತ್ತು ಯೂಟ್ಯೂಬ್ ಜಗತ್ತಿನಲ್ಲೇ ತನ್ನದೇ ಆದಂಥ ಒಂದು ಛಾಪನ್ನು ಮೂಡಿಸಿದ್ರು. ಬಹುತೇಕ ಉತ್ತರ ಕರ್ನಾಟಕದ ಏನಿವತ್ತು ಜಾನಪದ ಗೀತೆಗಳಿದ್ದಾವೆ, ಆ ಜಾನಪದ ಗೀತೆಗಳನ್ನ ಇಡೀ ಕರ್ನಾಟಕವೇ ಕೇಳುವಂಥ ಒಂದಷ್ಟು ಹಾಡುಗಳನ್ನು ಹಾಡಿ ತಮ್ಮದೇ ಆದಂಥ ಒಂದು ಖ್ಯಾತಿಯನ್ನು ಪಡ್ಕೊಂಡಿದ್ರು. ಅದರ ಜೊತೆ ಜೊತೆಗೇ ಏನಿವತ್ತು ಆ ಒಂದು ಖ್ಯಾತಿಯಿಂದಲೇ ಚಿತ್ರರಂಗಕ್ಕೂ ಕೂಡ ಎಂಟ್ರಿಯನ್ನು ಕೊಟ್ಟಿದ್ರು. ಸ್ವತಃ ಯೋಗರಾಜ್ ಭಟ್ರೆ ಈತನನ್ನು ಕರೆಸಿ ಒಂದು ಹಾಡನ್ನು ಕೂಡ ತಮ್ಮ ಚಿತ್ರದಲ್ಲಿ ಹಾಡಿಸಿದ್ರು. ಆ ಮಟ್ಟಿಗೆ ಇವತ್ತು ಮಾಳು ನಿಪ್ನಾಳ್ ಪಾಪ್ಯುಲಾರಿಟಿಯನ್ನು ಗಳಿಸ್ಕೊಂಡಿದ್ರು. ಆದರೆ ಇವತ್ತು ನಿಜ ಜೀವನದಲ್ಲಿ ಅವರು ಒಂದು ರೀತಿ ರೌಡಿಗಳ ರೀತಿ ವರ್ತನೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಇವತ್ತು ಕೇಳಿಬಂದಿರತಕ್ಕಂಥದ್ದು. ಸೊ ಏನಪ್ಪ ಆ ಒಂದು ಆರೋಪ ಅಂತ ನೋಡೋದಾದರೆ, ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ನಿಪ್ನಾಳ್ ಅನ್ನುವಂಥ ಒಂದು ಪುಟ್ಟ ಗ್ರಾಮ, ಆ ನಿಪ್ನಾಳ್ ಗ್ರಾಮದಲ್ಲೇ ಈ ಒಂದು ಮಾಳು ನಿಪ್ನಾಳ್ ಕೂಡ ಇರತಕ್ಕಂಥದ್ದು. ಅದೇ ಊರಿನಲ್ಲೇ ಇವತ್ತು ಒಂದು ಸಣ್ಣ ಸ್ಟುಡಿಯೋನ ಮಾಡಿಕೊಂಡು ಅಲ್ಲಿಂದನೇ ಇವತ್ತು ಬೆಳ್ಕೊಂಡ್ಬಂದಿದ್ದ. ಆದರೆ ಕಳೆದ ರಾತ್ರಿ ಏನಂತಂದರೆ, ಮಹಿಳೆ, ಇಬ್ಬರು ಮಹಿಳೆ ಹಾಗೆ ಓರ್ವ ಪುರುಷನ ಮೇಲೆ ಹಲ್ಲೆ ಮಾಡೋದ್ರ ಮೂಲಕ ಇವತ್ತು ಮಾಳು ನಿಪ್ನಾಳ್ ಗಂಭೀರ ಆರೋಪವನ್ನು ಹೊತ್ಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ನೋಡೋದಾದರೆ, ಶೇಖರ್ ಹಕ್ಯಾಗೋಳ್ ಅನ್ನುವಂಥ ವ್ಯಕ್ತಿ ಆ ತನ್ನ ಒಂದು ಸಹೋದರಿ ಹಾಗೆ ಓರ್ವ ಸಂಬಂಧಿಕರನ್ನ ಕರ್ಕೊಂಡು ಕೆರೂರು ಗ್ರಾಮದಿಂದ ಕಲ್ಲೋಳ್ ಗ್ರಾಮಕ್ಕೆ ತಮ್ಮ ಸಂಬಂಧಿಕರ ಮನೆಗೆ ಹೊರಟಿರ್ತಾರೆ ಕಳೆದ ರಾತ್ರಿ. ಆದರೆ ಮಾಳು ನಿಪ್ನಾಳ್ ಕಾರು ಚಲಾಯಿಸಿಕೊಂಡು ನಿಪ್ನಾಳ್ ಗ್ರಾಮದಿಂದ ಸುಮಾರು 1.5 ಕಿಲೋಮೀಟರ್ ಹೊರಗಡೆ ಇರತಕ್ಕಂಥ ಹೊರವಲಯದಲ್ಲಿ ಮಾಳು ನಿಪ್ನಾಳ್ ಒಂದು ರೀತಿ ರ್ಯಾಶ್ ಡ್ರೈವಿಂಗನ್ನು ಮಾಡಿಕೊಂಡು ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ಇವ್ರ ಗಾಡಿಗೆ ಟಚ್ ಆಗುತ್ತೆ ಅನ್ನುವಂಥ ಭಯದಿಂದ ಸ್ವಲ್ಪ ನೋಡ್ಕೊಂಡು ಹೋಗಪ್ಪ ಅನ್ನುವಂಥ ಒಂದೇ ಒಂದು ಮಾತನ್ನ ಏನು ಶೇಖರ್ ಹಕ್ಯಾಗೊಳಿದ್ರೆ ಅವರ ಸಹೋದರಿ ಆಡಿರ್ತಾರೆ. ಇಷ್ಟಕ್ಕೆ ಕೆರಳಿರ್ತಕ್ಕಂಥ ಮಾಳು ನಿಪ್ನಾಳ್ ಗಾಡಿಯನ್ನು ವಾಪಸ್ ತೆಗೆದುಕೊಂಡು ಬಂದು ಅವ್ರನ್ನ ಅಡ್ಡಗಟ್ಟಿ ಅವರಿಗೆ ಅವಾಚ್ಯ ಶಬ್ದಗಳನ್ನ ಬೈಯೋದ್ರ ಮೂಲಕ ಇಲ್ಲಿ ಜಗಳ ಶುರುವಾಗುತ್ತೆ. ಅಷ್ಟರಲ್ಲೇ ಶೇಖರ್ ಕೂಡ ಎಂಟ್ರಿ ಆಗ್ತಾರೆ, ಯಾಕೆ ಈ ರೀತಿ ಮಾಡ್ತಾ ಇದ್ರೆ ಅನ್ನೋಂಥ ಮಾತನ್ನ ಆಡಿಕೊಂಡು ಎಂಟ್ರಿ ಆಗ್ತಾರೆ. ಇಷ್ಟಕ್ಕೆ ಕೆರಳಿರ್ತಕ್ಕಂಥ ಮಾಳು ನಿಪ್ನಾಳ್ ಅವರ ಮೇಲೆ ಹಲ್ಲೆಯನ್ನು ಮಾಡ್ತಾನೆ ಅನ್ನುವಂಥ ಆರೋಪವನ್ನು ಇವತ್ತು ಶೇಖರ್ ಅವರು ಮಾಡ್ತಾ ಇದ್ದಾರೆ. ಹೆಣ್ಣುಮಕ್ಕಳು ಅನ್ನದೇ ಅವ್ರ ಮೇಲೂ ಕೂಡ ಇವತ್ತು ಹಲ್ಲೆಯನ್ನು ನಡೆಸಿದ್ದಾರೆ, ಮನಸ್ಸೋ ಇಚ್ಛೆ ಥಳಿತವನ್ನು ಮಾಡಿದ್ದಾರೆ, ಕಲ್ಲುಗಳನ್ನ ಎಸೆದು ನಮ್ಮ ತಲೆಗೆ ಗಾಯಗಳನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಾರೆ ಇವತ್ತು ಶೇಖರ್ ಅವರು. ಇದರಲ್ಲಿ ಪ್ರಮುಖವಾಗಿ ನೇರವಾಗಿ ಇವತ್ತು ಮಾಳು ನಿಪ್ನಾಳ್ ಮೇಲೇ ಆರೋಪ ಮಾಡ್ತಾ ಇದ್ದಾರೆ. ಈ ಕುರಿತು ಈಗಾಗಲೇ ರಾಯಬಾಗ್ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ ಶೇಖರ್ ಅವರು. ಸೊ ಪ್ರಮುಖವಾಗಿ ಏನಿವತ್ತು ಹಲ್ಲೆಗೆ ಒಳಗಾಗಿರ್ತಕ್ಕಂಥ ಶೇಖರ್ ಅವ್ರಿಗೆ ತಲೆಗೂ ಕೂಡ ಪೆಟ್ಟಾಗಿರ್ತಕ್ಕಂಥದ್ದು ಏನಂತಂದರೆ, ನಾವು ನಮ್ಮಷ್ಟಕ್ಕೆ ನಾವು ಹೋಗ್ತಾ ಇದ್ದೀವಿ, ಬರೀ ಒಂದು ಮಾತನ್ನು ಆಡಿದ್ದಕ್ಕೆ ಇವತ್ತು ಈ ರೀತಿ ವರ್ತನೆಯನ್ನು ಮಾಡಿದ್ದಾರೆ. ಬರೀ ಮಾಳು ನಿಪ್ನಾಳ್ ಅವರ ವರ್ತನೆ, ದುಂಡ ವರ್ತನೆ ಬರೀ ಇಲ್ಲಿಗೆ ನಿಂತಿಲ್ಲ, ಮುಂದೆ ಬಂದು ಆತನ ಸಹಚರರು ಸುಮಾರು ತಮ್ಮ ತನ್ನದೇ ಗ್ರಾಮದಲ್ಲಿ ಇರತಕ್ಕಂಥ 10 ಜನ ಕರ್ಕೊಂಡು ಇವತ್ತು ಹಲ್ಲೆಯನ್ನು ನಡೆಸಿದ್ದಾರೆ ಅನ್ನುವಂಥ ಗಂಭೀರ ಆರೋಪವನ್ನು ಇವತ್ತು ಶೇಖರ್ ಅವರು ಮಾಡ್ತಾ ಇದ್ದಾರೆ. ಹಾಗಾದರೆ ಶೇಖರ್ ಮತ್ತೆ ಮಾತನಾಡಿರ್ತಕ್ಕಂಥ ಮಾತುಗಳೇನು, ಶೇಖರ್ ಮಾಡುವಂಥ ಆರೋಪಗಳೇನು, ಬನ್ನಿ ಕೇಳ್ಕೊಂಬರೋಣ. ಏನಿಲ್ಲರಿ, ನಾವು ದೇವ್ರ ಕಲ್ಲೊಳಿ ಪಾವನರ ಕಡೆ ಹೊಂಟಿದ್ದೀವಿ ರೀ. ನಾ ನಮ್ಮ ಅಕ್ಕ ನಮ್ಮ ಕಾಕು ರೀ, ಮತ್ತು ನಿಪ್ನಾಳದಿಂದ 1 ಕಿಲೋಮೀಟ್ರ್ ಮುಂದೆ ಹೋದ ರೀ. ಹೋದ್ಬೇಕು ರೀ, ನಮ್ಮ ಸೈಡ್ ಒಂದು ಹಿಂದಿನ ಸೈಡ್ ಕಾರ್ ಇತ್ತು, ನಾವು ಮುಂದಿದ್ದು ರೀ. ಮತ್ತು ಒಮ್ಮೆ ಸ್ಪೀಡ್ದಾಗ ಬಂದ್ರಿ, ನಮ್ಮ ಅಕ್ಕ ಏನಂದ್ರಿ, ಸಾವ್ಕಾಸ ಹೋಗೋದು ಸ್ವಲ್ಪ ಕೈ ಅಟ್ಟ ಮಾಡಿರಿ, ಮುಂದೆ ಗಾಡಿ ಅಡ್ಡ ಹಾಕಿರಿ, ಇಳಿದ್ರಿ. ಇಳಿದು ಬರುತ್ತಲೇ ನಮ್ಮ ಅಕ್ಕನ ಮೈಮ್ಯಾಗ ಬರಾಕತ್ರಿ. ಮೈಮ್ಯಾಗ ಬರಂತಲೇ ಮೈಮ್ಯಾಗ ಹಂಗೆಲ್ಲ ಬರಬೇಡಪ್ಪ, ಯಾನಾಗಿ ಇದ್ನಿಂಗತ್ ನಾ ಏನ್ರಿ, ಏ ನೀ ಏನು ಹೇಳ್ತೀನೋ ಹಂಗೆ ಏಕೊಚ್ಚಂದಾಗ ಹೊಲಸು ಹೊಲಸು ಮಾತಾಡಿದ್ರೆ. ಅವ್ರ ಮಾಳು ನಿಪ್ನಾಡ್ರಿ ಗಾಯಕರು, ಅವಂದ ಮತ್ತು ಅವನ ತಂಡ ಎತ್ತರಿ.
ಮತ್ತು ಅಷ್ಟು ಹೇಳ್ರಿ ಭೀ ಕೇಳ್ದಿಲ್ಲ ರೀ. ಕಲ್ಲು ತೋರೋದು, ಬಡ್ದಾಡೋದು, ಅವ್ರನ್ನೆಲ್ಲ ಜಗ್ಗಾಡೋದು ರೀ, ಗೆಲ್ಲ ಮಾಡಾಕತ್ತ ಅಂದರೂ ನಾವು ಮತ್ತೆ ನಮ್ಮದು ನಾವು ಹೊಂಟಿದ್ವು ರೀ. ಮತ್ತು ಗಾಡಿ ಅಡ್ಡ ಹಾಕಿ ಸ್ಪೀಡ್ ಮೈ ಮ್ಯಾಗ ಗಾಡಿ ತಂದು ಹಾಕ್ತಿದ್ರಿ. ಅನ್ಕ ನಾವು ಮತ್ತೆ ಅಡ್ಡಾದವು ರೀ. ಮತ್ತು ಒಂದು 10 ಮಂದಿ ಗ್ಯಾಂಗ್ ಹುಡುಗರೆಲ್ಲ ಕರೆಸಿ ರೀ. ಕಲ್ಲಿ ಒಗೆಯೋದು, ಎದಿ ಒದೆಯೋದು, ಜಾಡ್ಜಿಡ್ಸಿ ಒದೆಯೋದು, ಅವ್ರನ್ನೂ ಎಲ್ಲ ಜಗ್ಗಾಡೋದು, ಮತ್ತು ಬಂಗಾರ ಒಳಗೆ ಹರಿದು ಹೋಗೋದು, ಅದು ಎಲ್ಲ ಇದು ಮಾಡಿದಾರೆ ರೀ. 4-5 ತಲೆ ಬಂಗಾರ ಇತ್ತು ರೀ, ಅದನ್ನೂ ಎಲ್ಲ ಇದು ಮಾಡಿದಾರೆ ರೀ. ತಲೆಗೆ ಇದಾಮ ಕಲ್ಲು ಒಗೆದಾರೆ ರೀ. ಮತ್ತು ರೀ ಎದಿಗೆ ಬಡ್ದಾರು ಒದ್ದಾರು, ಮತ್ತು ಎದಿ ಭೀ ನೋವಾಗಿತ್ತು ರೀ. ತಲೆಯಾಗೂ ಟಾಕೆ ಬಿದ್ದವು. ಅಂದ್ರೆ ಅವ್ರು ನಮ್ಮ ಸಿಸ್ಟರ್ಗೂ ಕೈಗೆಲ್ಲ ಹತ್ತೈತಿ ರೀ, ಕಲ್ಲು ಒಗೆದಾರು, ಜಗ್ಗಿ ಹಿಡಿದಾರು. ಅವ್ರು ನಮ್ಮ ಕಾಕುಗೂ ಹತ್ತೈತಿ ರೀ, ಬೆನ್ನು ಎಲ್ಲ ಆಗಿತ್ತು. ಹಾಂ, ರಾಯಬಾಗ್ ಸ್ಟೇಷನ್ದಾಗ MLC ಮಾಡಿ ಕಂಪ್ಲೇಂಟ್ ಮಾಡಿದವರು. ಅವ್ರು ಎಲ್ಲಿ ಎಲ್ಲಿ ಹೊಂಟರ್ರಿ? ಆದ್ರೆ ಅವ್ನು ಮಾತ್ರ ಡ್ರಿಂಕ್ಸ್ ಎಲ್ಲ ಮಾಡ್ಯಾರ್ರಿ. ಅವ್ರು ಗ್ಯಾಂಗ್ ಇತ್ತು. ಹಾಂ ರೀ, ನಾವು ದೇವ್ರ ಕಲ್ಲೊಳಗೆ ಪಾವನರ್ ಕಡೆ ಹೊಂಟಿದ್ದು ರೀ. ನಮ್ಮ ಅಣ್ಣನ ಹೆತ್ತಿ ಕಡೆ ಹೊಂಟಿದ್ದು. ನಮಗೇನೋ ಗೊತ್ತಿಲ್ಲ ರೀ, ಅವನು ನಮ್ಗೆ ಗುರುತು ಇಲ್ಲ ರೀ. ಹಾಂ, ನಿಷೇಧಾಗ ರೀ. ನಿಷೇಧಾಗ ಅಂದ್ರೆ ಭೀ ಅವ್ನು ಚಲೋನೇ ಇದ್ರಿ, ಆದ್ರೇನ ಎಲ್ಲರೂ ಡ್ರಿಂಕ್ಸ್ ಮಾಡ್ಯಾರ. ಹಾಂ, ನಾವು ಹೇಳಾದವ್ರಿ ಗಾಡಿ ಅಂತ ಇಳಿದ್ರು ಭೀ ಮತ್ತೆ ಮೈ ಮ್ಯಾಗ ಬರೋದು, ಬಡಿಯೋದು, ಗ್ಯಾಂಗ್ ಕರೆಸೋದು, ಇದು ಮಾಡೋದು, ಹಿಂಗೆ ಮಾಡಿ ಹಲ್ಲೆ ಮಾಡ್ಯಾರ. ನಾ ರೀ, ನಮ್ಮ ಕಾಕು, ನಮ್ಮಕ್ಕ. ಇದು ಶೇಖರ್ ಅವರ ಆರೋಪ ಆಗಿರ್ತಕ್ಕಂಥದ್ದು. ಏನಂತಂದ್ರೆ ನನ್ನ ಗ್ರಾಮದಲ್ಲಿ ನಂದೇ ನಡೆಯುತ್ತೆ, ಹಾಗಾಗಿ ನೀನಾರು ನನಗನ್ನು ಕೇಳೋದಕ್ಕೆ ಅನ್ನುವಂಥ ಮಾತನ್ನು ಇಟ್ಕೊಂಡು ಹೆಣ್ಮಕ್ಕಳು ಅನ್ನೋದೇ ಅವ್ರ ಮೇಲೂ ಕೂಡ ಏನಂತಂದರೆ ಹಲ್ಲೆ ಮಾಡಿದ್ದಾರೆ, ನನ್ನ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ. ಈತನ ವಿರುದ್ಧ ನಾವು ಈಗಾಗಲೇ ದೂರನ್ನು ಕೊಟ್ಟಿದ್ದೀವಿ, ಕ್ರಮಕ್ಕೆ ಆಗಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಈ ವಿಚಾರವಾಗಿ ಸ್ವತಃ ಬೆಳಗಾವಿಯ SP ಭೀಮಾಶಂಕರ್ ಗುಳೆದವರು ಕೂಡ ಮಾತನಾಡಿರ್ತಕ್ಕಂಥದ್ದು ಏನಂತಂದರೆ ಈಗಾಗಲೇ ಏನಿವತ್ತು ಶೇಖರ್ ಹಕ್ಕ್ಯಾಗೋಳ ಅವರು ಮಾಳುಂಟ್ನಾಳ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಇದು ಮೇಲ್ನೋಟಕ್ಕೆ ಕಂಡು ಬಂದಿರತಕ್ಕಂಥದ್ದು. ಅವರಿಗೆ ದೂರು ಕೊಡೋಕ್ಕೂ ಕೂಡ ಹೇಳಿದ್ವಿ. ಈಗಾಗಲೇ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಚಿಕಿತ್ಸೆಯನ್ನು ಪಡ್ಕೊಂಡ್ಬಂದು ದೂರನ್ನು ಕೊಡ್ತೀವಿ, ಆ ದೂರನ್ನ ಆಧರಿಸಿ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಾಗಾದರೆ ಬೆಳಗಾವಿ SP ಅವರು ಏನು ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ಈಗ ಕೆಲವೊಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಒಂದು ಮಾಹಿತಿಯನ್ನು ನೋಡಿದೆ. ಆ ಮಾಹಿತಿಯ ಪ್ರಕಾರ ಈ ಜಾನಪದ ಕಲಾವಿದನಾಗಿರ್ತಕ್ಕಂಥ ಮಾಳು ನಿಪ್ನಾಳಿತನು ಯಾವುದೋ ವಿಚಾರವಾಗಿ ಕೆಲವೊಬ್ಬ ವ್ಯಕ್ತಿಗಳ ಮೇಲೆ ಹಲ್ಲೆ ಮಾಡಿದ್ದಾನೆ ಅನ್ನೋಂಥದ್ದು. ಈ ವಿಚಾರವಾಗಿ ನಾವು ಸ್ಥಳೀಯ ಪೊಲೀಸ್ ಠಾಣೆಯನ್ನು ವಿಚಾರಿಸಲಾಗಿ ಇವನು ಹಲ್ಲೆ ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ನಿಜ ಇದೆ. ಮತ್ತು ಇದರಲ್ಲಿ ನೊಂದಿರತಕ್ಕಂಥ ಶೇಖಪ್ಪ ಹಕ್ಕ್ಯಾಗೋಳು ಹಾಗೂ ಆತನ ಕುಟುಂಬದವರು ಚಿಕ್ಕೋಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಈಗಾಗಲೇ ನೊಂದವರಿಗೆ ನಮ್ಮ ಪೊಲೀಸರು ಫೋನ್ ಮಾಡಿ ಅವ್ರನ್ನ ಕಂಪ್ಲೇಂಟ್ ಕೊಡಲಿಕ್ಕೆ ಹೇಳಿದ್ದಾರೆ. ಅವರು ಸದ್ಯಕ್ಕೆ ನಾವು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದೀವಿ, ನಾವು ಆಮೇಲೆ ಕಂಪ್ಲೇಂಟ್ ಕೊಡ್ತೀವಿ ವಿಚಾರಿಸ್ಕೊಂಡು ಅಂತ ಹೇಳುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಯಾರೂ ಕೂಡ ಕಾನೂನಿಗಿಂತ ಮೇಲಾಗಲಿಕ್ಕೆ ಸಾಧ್ಯ ಇಲ್ಲ. ಯಾರೇ ಆಗಲಿ ಕಾನೂನನ್ನು ತಮ್ಮ ಕೈಗೆ ತೆಗೆದುಕೊಂಡು ಕಾನೂನು ಉಲ್ಲಂಘನೆ ಮಾಡಿದ್ರೆ ಅವ್ರ ಮೇಲೆ ನಾವು ಸೂಕ್ತ ಕಾನೂನು ಕ್ರಮವನ್ನು ತಗೊಳ್ಳುತ್ತೀವಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀವಿ. ಸೊ ಇದು ಬೆಳಗಾವಿ SP ಅವರು ಹೇಳುವಂಥದ್ದು. ಒಟ್ಟಿನಲ್ಲಿ ಹೇಳೋದಾದರೆ ಏನಿವತ್ತು ಯೂಟ್ಯೂಬ್ನಲ್ಲಿ ತನ್ನದೇ ಆದಂಥ ಒಂದು ಫ್ಯಾನ್ ಬೇಸನ್ನು ಕ್ರಿಯೇಟ್ ಮಾಡಿಕೊಂಡು ಒಂದು ರೀತಿ ಸ್ಟಾರ್ ಆಗಿ ಮರಿತಾ ಇದ್ರು. ಆದರೆ ಇವತ್ತು ನಿಜ ಜೀವನದಲ್ಲಿ ಆ ಒಂದು ಸ್ಟಾರ್ ಪ್ರವೃತ್ತಿ ಸ್ಟಾರ್ ಗುಣವನ್ನು ತೋರಿಲ್ಲ, ಬದಲಾಗಿ ರೌಡಿ ರೀತಿ ವರ್ತನೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಅವ್ರ ಮೇಲೆ ಕೇಳಿಬಂದಿದೆ. ಈ ವಿಚಾರವಾಗಿ ಮಾಳು ನಿಪ್ನಾಳ್ ಅವರು ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ, ಸ್ಪಷ್ಟನೆಯನ್ನು ಕೊಟ್ಟಿಲ್ಲ, ಬದಲಾಗಿ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿಕೊಂಡು ಗ್ರಾಮದಲ್ಲೂ ಕೂಡ ಉಳ್ಕೊಂಡಿಲ್ಲ. ಸೊ ಈ ನಿಟ್ಟಿನಲ್ಲಿ ಈಗಾಗಲೇ ರಾಯಬಾಗ್ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಪೊಲೀಸರು ಯಾವ ರೀತಿ ಕ್ರಮವನ್ನು ಕೈಗೊಳ್ತಾರೆ, ಈ ಪ್ರಕರಣ ಯಾವ ದಿಕ್ಕಿಗೆ ಸಾಗುತ್ತೆ ಅನ್ನೋದನ್ನು ನಾವು ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ. ಸೊ ಇದಾಗಿತ್ತು ಈ ಒಂದು ಇವತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18. ಥ್ಯಾಂಕ್ ಯು.